ಬಿ ಜೆ ಪಿ ಎಂ ಪಿ ಟಿಕೆಟ್ಗೆ ಹೆಚ್ಚಾಯ್ತು ಪೈಪೋಟಿ ಉತ್ತರ ಕನ್ನಡದಲ್ಲಿ ಆಕಾಂಕ್ಷಿಗಳ ಪೈಪೋಟಿ ನನಗೆ ಟಿಕೆಟ್ ಕೊಡಿ ಅಂತ ವಿಧಾನ ಪರಿಷತ್ ಸದಸ್ಯ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ನಾನು ಯಾಕೆ ಬರೀ ವಿಧಾನ ಪರಿಷತ್ ಸದಸ್ಯ ಆಗಿತ್ತು ನಾನು ಸಂಸದ ಆಗ್ತೀನಿ ನಾನು ಪಾರ್ಲಿಮೆಂಟ್ಗೆ ಹೋಗ್ತೀನಿ ನಾನು ಡೆಲ್ಲಿ ವಿಮಾನ ಹತ್ತುತ್ತೀನಿ ಆಸೆ ಅಭಿಲಾಷೆ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಂಥದ್ರಲ್ಲಿ ಪಕ್ಷಕ್ಕಾಗಿ ತಳಮಟ್ಟದಿಂದ ದುಡಿದಂತಹ ವ್ಯಕ್ತಿ ಟಿಕೆಟ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಶಾಂತಾರಾಮ್ ಸಿದ್ದಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಯಾರಪ್ಪ ಇದು ಹೆಸರೇ ಕೇಳಲಿಲ್ಲ ಅಂತೀರ ಅತಿ ಹಿಂದುಳಿದ ಬುಡಕಟ್ಟು ಸಮಾಯದ ಸಮಾಜದ ಅದರಲ್ಲೂ ಸಿದ್ದಿ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಕಾರ ಯಲ್ಲಾಪುರದಲ್ಲಿ ಯಲ್ಲಾಪುರದ ಹತ್ರ ಒಂದು ಹಳ್ಳಿ ಅವ್ರದ್ದು ತೀರಾ ತಳಮಟ್ಟದ ವ್ಯಕ್ತಿ ಪ್ರಾಮಾಣಿಕ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ವಿಧಾನ ಪರಿಷತ್ ಸದಸ್ಯನನ್ನಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ನೇಮಿಸುತ್ತೆ ಕಾನನದ ಹಕ್ಕಿ ಅನ್ನೋ ಹೆಸರು ಇವರಿಗೆ ಇವರನ್ನು ಕಾನನದ ಹಕ್ಕಿಯನ್ನು ಬಿರಿದಿದೆ ಸಿದ್ಧಿ ಸಮುದಾಯದ ಶಿಕ್ಷಣಕ್ಕಾಗಿ ಸಿದ್ದಿ ಜನಾಂಗದ ಅಭಿವೃದ್ಧಿಗಾಗಿ ಸಿದ್ದಿ ಸಮುದಾಯದ ಸಮಸ್ಯೆಗಳ ಬಗೆಹರಿಸೋಕ್ಕಾಗಿ ಸಾಕಷ್ಟು ವರ್ಷ ಹೋರಾಟವನ್ನು ಮಾಡಿಕೊಂಡು ಬಂದಂಥ ವ್ಯಕ್ತಿ ಇವರು ಸಿದ್ದಿ ಸಮುದಾಯದಲ್ಲಿ ಪದವಿಯನ್ನು ಪಡೆದಂಥ ಮೊದಲ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವ್ರನ್ನ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಿದಾಗ ಯಾರಪ್ಪ ಇದು ಅಂತ ಚರ್ಚೆ ನಡೀತಾ ಇತ್ತು ಶಾಂತರಾಮ್ ಸಿದ್ದಿಯವ್ರ ಬಗ್ಗೆ ಇದೀಗ ಶಾಂತರಾಮ್ ಸಿದ್ದಿಯವರು ಕುಮಾರ್ ಹೆಗಡೆ ಅವರೇನೂ ನಿಲ್ಲಲ್ಲ ಅನ್ನೋದು ಸಾಕಷ್ಟು ಚರ್ಚೆ ನಡೀತಾ ಇದೆ ಪ್ರತಿ ಸಲ ಹಿಂಗೆ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗೆ ಇದ್ದ ಕಡೆಗೆ ಅಭ್ಯರ್ಥಿಯೆಲ್ಲ ಎಲ್ಲ ತಗೊಂಡೋಗಿ ಕೊಟ್ಟುಬಿಡ್ತಾರೆ ಆದರೆ ಈ ಸಲ ಬಿ ಜೆ ಪಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪೈಟ್ ಪೋಟಿ ಇದೆ ಹೆಗಡೆ ಅವರ ಹೊರತಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹೆಸರು ಕೇಳಬರುತ್ತೆ ಹಾಗೆಯೇ ರೂಪಾಲಿ ಅವರ ಹೆಸರು ಕೇಳಿಬರುತ್ತೆ ಇದೀಗ ಹೊಸ ಸೇರ್ಪಡೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಶಾಂತರಾಮ ಸಿದ್ದಿಯವರು ಶಾಂತರಾಮ್ ಸಿದ್ದಿಯವರು ಸರಳತೆಯಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಬುಡಕಟ್ಟು ಸಮುದಾಯಕ್ಕೆ ಹಿಂದುಳಿದ ಸಮುದಾಯಕ್ಕೆ ಯಾವ ರೀತಿ ರಾಜಕೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಥವಾ ನಮ್ಮ ದೇಶದ ರಾಷ್ಟ್ರಪತಿ ವಿಚಾರದಲ್ಲಿ ದ್ರೌಪದಿ ಮುರ್ಮು ಅವರ ವಿಚಾರದಲ್ಲಿ ಅವರನ್ನು ರಾಷ್ಟ್ರಪತಿಯಾಗಿ ಹೇಗೆ ಆಯ್ಕೆ ಮಾಡಿದ್ರು ಅಲ್ಲದೆ ಒಂದಷ್ಟು ಜನ ಕೇಂದ್ರ ಸಚಿವರು ಸರಳತೆ ಸರಳತೆಯನ್ನು ಮೆರೆದವರು ಕೇಂದ್ರ ಸಚಿವ ಸ್ಥಾನವನ್ನು ಕೊಟ್ಟರು ಹೀಗಾಗಿ ಶಾಂತಾರಾಮ ಸಿದ್ದಿಯವರಿಗೆ ಲೋಕಸಭೆ ಟಿಕೆಟ್ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಬಿ ಜೆ ಪಿಯ ಭದ್ರಕೋಟೆಯೇ ಆಗಿರುವಂಥ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗ್ಡೆ ಅವ್ರೇನಾರು ಒಂದು ವೇಳೆ ಸ್ಪರ್ಧಿಸಲಿಲ್ಲ ಅಂದರೆ ಸ್ಪರ್ಧಿಸೋದು ಇಲ್ಲ ಅನ್ನೋದು ನಿಜಕ್ಕೂ ನಿಜವಾದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಪ್ಪ ನಾನು ಇಲ್ಲದೇ ಇಲ್ಲ ಅಥವಾ ಅವ್ರಿಗೆ ಟಿಕೆಟೇ ಕೊಡಲ್ಲ ಅನ್ನೋ ಅಂಥ ವಿಚಾರಗಳು ಬಂದರೆ ಬಿ ಜೆ ಪಿಯಲ್ಲಿ ಪೈಪೋಟಿ ಇದೆ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶಾಂತರಾಮ ಸಿದ್ದಿಯವರು ಕೂಡ ನಾನು ಉತ್ತರ ಅಂದರೆ ಕೆನರಾ ಲೋಕಸಭಾ ಕ್ಷೇತ್ರ ಅಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳೋರೆ ನೀವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಕೊಡಬೇಕು ಬಿ ಜೆ ಟಿಕೆಟು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು